नमस्कार, नानु सौम्य मळली। रोहिणी सिंधूरी बगे डी रूपा मतष्टु आरोपवन माडिदारे। सिंधूरी मौल्याधारित गुण इल्ल, डीके रवि केस बग्गेयू नानु मातनाडिदे अंत रोहिणी सिंधूरी बगे डी रूपा मतष्टु आरोपवन माडिदारे। सिंधूरी मौल्याधारित गुण इल्ल, डीके रवि केस बग्गेयू नानु हिंदे मातनाडिदे अंत डीके रवि अवर सावीन केसन्न डी रूपा अवरु प्रस्ताप माडिदारे। आगले एल्लवन्न सरी माड्कोळ्ळोदक्के दारि इत्तु, ಸರಿಯಾಗಿ ನಡೆದುಕೊಳ್ಳಲು ದಾರಿ ಇದೆ ಅಂತ ಡಿಕೆ ರವಿ ಸಾವಿನ ಕೇಸನ್ನ ಡಿ ರೂಪಾ ಅವರು ಪ್ರಸ್ತಾಪ ಮಾಡಿದ್ದಾರೆ। ಮೂವರು ಪುರುಷ ಐಎಎಸ್ ಅಧಿಕಾರಿಗಳಿಗೆ ಫೋಟೋವನ್ನ ಕಳುಹಿಸಿದ್ದಾರೆ। ರೋಹಿಣಿ ಸಿಂಧೂರಿ ತಮ್ಮ ಖಾಸಗಿ ಫೋಟೋವನ್ನ ಕಳುಹಿಸಿದ್ದಾರೆ। ಕಳೆದ 2 ತಿಂಗಳ ಹಿಂದೆ ಖಾಸಗಿ ಫೋಟೋ ನನಗೆ ಸಿಕ್ಕಿದೆ ಅಂತ ಡಿ ರೂಪಾ ಅವರು ರೋಹಿಣಿ ಸಿಂಧೂರಿ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ। ರೋಹಿಣಿ ಸಿಂಧೂರಿಯ ಫೋಟೋ ಫೇಕ್ ಅಲ್ವೇ ಅಲ್ಲ, ಫೋಟೋ ಸಾಕ್ಷ್ಯಗಳನ್ನು ನಾನು ಕೋರ್ಟ್ಗೆ ಕೊಡ್ತೀನಿ। ಕೊರೋನಾ ಟೈಮ್ ಅಲ್ಲಿ ಮೋಜಿಗಾಗಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿದ ಯಾಕೆ ಅಂತ ಡಿ ರೂಪಾ ಅವರು ಪ್ರಶ್ನೆ ಮಾಡಿದ್ದಾರೆ। ರೋಹಿಣಿ ಸಿಂಧೂರಿ ಅವರ ಫೋಟೋಗಳು ಯಾವುದು ಕೂಡ ಅದು ಫೇಕ್ ಫೋಟೋಗಳಲ್ಲ, ಫೋಟೋ ಸಾಕ್ಷ್ಯಗಳನ್ನು ನಾನು ಕೋರ್ಟಿಗೆ ಕೊಡ್ತೀನಿ ಅಂತ, ಇದು ಕೊರೋನಾ ಟೈಮ್ ಅಲ್ಲಿ ಮೋಜಿಗಾಗಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸಿದ ಯಾಕೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ। ಆಕೆ ಬಗ್ಗೆ ಸಾರಾ ಮಹೇಶ್ ಕೆಲ ವಿಚಾರಗಳನ್ನು ಹೇಳಿದ್ರು, ಆಗ್ಲೂ ನಾನು ಈ ವಿಚಾರದ ಬಗ್ಗೆ ಹೇಳಿದ್ದೆ। ನಮ್ಮ ಮನೆಯವರು ಆಕೆಗೆ ಎಷ್ಟು ಸಹಾಯ ಮಾಡಿದ್ದಾರೆ, ತಮಿಳುನಾಡಿನ ಐಪಿಎಸ್ ಅಧಿಕಾರಿ ಸೂಸೈಡ್ ಮಾಡ್ಕೊಂಡಿದ್ರು, ಆ ವಿಚಾರವನ್ನು ಸರ್ಕಾರ ತನಿಖೆ ಮಾಡಿಸಬೇಕು ಅಂತ ರೋಹಿಣಿ ಸಿಂಧೂರಿ ಬಗ್ಗೆ ಡಿ ರೂಪಾ ಗಂಭೀರ ಆರೋಪವನ್ನ ಮಾಡಿದ್ದಾರೆ। ಈ ಮಾತಾಡೋಕೆ ಟೈಮ್ ಬಂದಿದೆ, ಯಾಕೆ ಸಂಧಾನಕ್ಕೆ ಮುಂದಾಗಿರೋದಲ್ಲ ಬಯಲಾಗಿದೆ, ಅದಕ್ಕೆ ಈಗ ಎಲ್ಲವನ್ನ ಮಾಧ್ಯಮಗಳ ಮುಂದೆ ಇಟ್ಟಿದ್ದೀನಿ ಅಂತ ಡಿ ರೂಪಾ ಅವರು ಹೇಳಿದ್ದಾರೆ। ಆನರಬಲ್ ಎಂಎಲ್ಎ ಅವರ ಜೊತೆ ಇವರು ಸಂಧಾನಕ್ಕೆ ಟ್ರೈ ಮಾಡಿದ್ರು, ಹೋದ್ರು, ಭೇಟಿ ಮಾಡಿದ್ರು ಅಂತ। ಈಗ ಯಾವ ಸರ್ಕಾರಿ ನಿಯಮದಲ್ಲಿ ಸಂಧಾನ ಅಲೌಡ್ ಇದೆ? ಒಬ್ಬ ಐಎಎಸ್ ಅಧಿಕಾರಿ ಡಿಸಿ ಸ್ಥಾನದಲ್ಲಿ ನಿಂತು ಏನೋ ಒಂದು ತಪ್ಪು ಕಂಡುಹಿಡಿದಾಗ ಮತ್ತೆ ಅದರ ಮೇಲೆ ಆನರಬಲ್ ಎಂಎಲ್ಎ ಪ್ರತ್ಯಾರೋಪ ಮಾಡಿ ಇವರ ಮೇಲೆ ಕೆಲವು ಆರೋಪಗಳನ್ನು ಮಾಡಿದಾಗ ಅದು ಆನ್ ಪೇಪರ್ ಸರ್ಕಾರದ ಮಟ್ಟದಲ್ಲಿರುವಾಗ ಸಂಧಾನ ಹೇಗೆ ಸಾಧ್ಯ? ಸೊ ಯಾಕೆ ಸಂಧಾನಕ್ಕೆ ಹೋದ್ರು? ಹಾಗಾದರೆ ಇವರ ಹತ್ರ ಏನಿದೆ ಮುಚ್ಚಿಟ್ಕೊಳ್ಳೋಕ್ಕೆ? ಏನು ಮಾಡಿದ್ದಾರೆ? ಭ್ರಷ್ಟಾಚಾರ ಮಾಡಿದಾರಾ? ಅನೈತಿಕ ನಡತೆಗಳನ್ನು ನಡೆದಿದ್ದಾರಾ? ಏನಿದೆ, ಯಾಕೆ ಸಂಧಾನಕ್ಕೆ ಹೋಗಬೇಕು? ಈಗ ನಾನು ಕೂಡ ಜೈಲ್ ಎಕ್ಸ್ಪೋಸೆ ಮಾಡಿದಾಗ ಅಥವಾ ಇನ್ನೊಂದು ಮಾಡಿದಾಗ ಮತ್ತೊಂದು ಮಾಡಿದಾಗ ಹೇಳಿದ್ದೀನಿ, ಇರೋದನ್ನೆಲ್ಲ ಹೇಳಿದ್ದೀನಿ, ನಾನು ಯಾವತ್ತೂ ಯಾರ ಜೊತೆನೂ ಸಂಧಾನಕ್ಕೆ ಹೋಗಿಲ್ಲ, ಹೋಗಬೇಕಾದ ಅಗತ್ಯವೂ ಇಲ್ಲ। ಭಾರತದ ಇತಿಹಾಸದಲ್ಲಿ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಒಬ್ಬ ಐಎಎಸ್ ಅಧಿಕಾರಿ ತಾನು ಮಾಡಿದ ಕೆಲಸಕ್ಕೆ ಒಬ್ಬ ಪೊಲಿಟಿಷಿಯನ್ ಹತ್ರ ಎಂಎಲ್ಎ ಹತ್ರ ಸಂಧಾನಕ್ಕೆ ಹೋಗ್ತಾ ಇರೋದು ಅಂತ ಕೇಳಿರೋದು ಇದೇ ಫಸ್ಟು। ಅದು ನನಗೆ ಬಹಳ ಖೇದ ಅನ್ನಿಸ್ತು, ಈ ಮಟ್ಟಕ್ಕೆ ಐಎಎಸ್ ಅಧಿಕಾರಿಗಳು ಇಳಿದಿದ್ದಾರಾ ಅಂತ, ಸರ್ಕಾರಿ ನಿಯಮದಲ್ಲೇ ಇಲ್ಲ ಇದು, ಹೇಗೆ ಹೋದರು? ಅದಕ್ಕೆ ಆ ನಿಟ್ಟಿನಲ್ಲಿ ನಾನು ಕೆಲವು ಪಾಯಿಂಟ್ಸ್ಗಳನ್ನು ಬರೆದೆ, ಯಾಕಂದರೆ ಬರೀ ಅಷ್ಟೇ ಮಾಡಿದರೆ ಅದು ಪೂರ್ತಿ ಆಗಲ್ಲ, ಇವರ ನಡವಳಿಕೆ ಸ್ಟಾರ್ಟಿಂಗಿಂದ ಹೇಗಿತ್ತು ಅನ್ನೋದನ್ನು ನಾನು ಅದಕ್ಕೆ ಈ ಕೆಲವರು ಅದನ್ನು ಕೇಳಿದ್ದೀರಾ, ಹಿಂದಿಂದೆಲ್ಲ ಸೇರಿಸಿ ಯಾಕೆ ಬರೆದಿದ್ದೀರಾ ಅಂತ। ಎಷ್ಟೋ ಹಿಂದಿನ ವಿಚಾರಗಳು ನಮಗೆ ಗೊತ್ತಿರಲ್ಲ, ಒಬ್ಬ ವ್ಯಕ್ತಿ ಬೆಳೀತಾ ಬೆಳೀತಾ ಗೊತ್ತಾಗ್ತದೆ, ನಂತರ ದಿನಗಳಲ್ಲಿ ಗೊತ್ತಾಗ್ತದೆ। ನಾನು ನಮ್ಮ ಮನೆಯವರು ಮುನೀಶ್ ಮೋದ್ಗಿಲ್ ಐಎಎಸ್ ಅವರು ಸುಮಾರು ಅವ್ರಿಗೆ ಬಹಳ ವರ್ಷ ಹೆಲ್ಪ್ ಮಾಡಿದ್ದೀವಿ, ನಮ್ಮ ಮನೆಯವರು ಅವಳಿಗೆಲ್ಲ ಅವರಿಗೆ ಡ್ರಾಫ್ಟ್ ಮಾಡಿಕೊಟ್ಟಿದ್ದಾರೆ। ಆಕೆ ಹಾಸನದಲ್ಲಿ ಕೂಡ ಸಿ ಎ ಟಿಗೆ ಹೋದಾಗ ಗೌರ್ಮೆಂಟ್ ವಿರುದ್ಧ ಅದನ್ನು ಡ್ರಾಫ್ಟ್ ಮಾಡಿದವರು ಇವರೇ, ಅನೇಕ ವಿಷಯಗಳಲ್ಲಿ ಡ್ರಾಫ್ಟ್ ಮಾಡಿಕೊಟ್ಟಿರೋದು ಅಂತ ನಿಜ ನನಗೂ ಗೊತ್ತು, ನಾನು ಕೂಡ ಸಪೋರ್ಟೇ ಮಾಡಿದ್ದೆ। ಬಟ್ ಬರಬರುತ್ತಾ ದಿನಗಳಲ್ಲಿ ಯಾವಾಗ ಆನರಬಲ್ ಎಂಎಲ್ಎ ಸಾರಾ ಮಹೇಶ್ ಅವರು ಲಾಸ್ಟ್ ಟೈಮ್ ಇದು ಮಾಡಿದ್ರು, ಯಾವಾಗ ಈಕೆ ಶಿಲ್ಪಾ ನಾಗ್ ಅವ್ರ ಜೊತೆ ಜಗಳ, ಯಾವುದೇ ಒಂದು ಭ್ರಷ್ಟಾಚಾರದ ವಿಷಯ ಇರಲಿಲ್ಲ, ಮೌಲ್ಯಾಧಾರಿತ ವಿಷಯ ಇರಲಿಲ್ಲ, ಸುಮ್ಮನೆ ಇದೆಲ್ಲ ನೋಡ್ತಾ ಬಂದಾಗ ನನಗೆ ವಿಷಯಗಳು ಅವ್ರ ಬಗ್ಗೆ ಗೊತ್ತಾಯ್ತು, ಮುಂಚೆನೂ ಗೊತ್ತಿತ್ತು। ನಾನು ಡಿ ಕೆ ರವಿ ಅವರ ತೀರದ ವಿಷಯದಲ್ಲೂ ಅವಾಗೂ ಕೂಡ ನಾನು ಅನೇಕ ಐಎಎಸ್ ಅಧಿಕಾರಿಗಳು ಈ ವಿಷಯ ಹೇಳಿದ್ದೆ, ಒಬ್ರು ಯಾರೋ ಒಬ್ರು ತಪ್ಪು ಮಾಡ್ತಾರೆ, ಒಂದು ಮಿತಿ ಮೀರಿ ಒಂದೇನೋ ಮೆಸೇಜ್ ಕಳಿಸ್ತಾರೆ, ತಮ್ಮ ಬಗ್ಗೆ ಅನುರಾಗ ಬೆಳೆಸ್ಕೋತಾರೆ ಅಂದ್ರೆ ಅದನ್ನ ಬೆಳೆಸ್ತಕ್ಕದ್ದಲ್ಲ, ಅದನ್ನ ಅಲ್ಲಲ್ಲೇ ಕಟ್ ಮಾಡಬಹುದು, ಅಲ್ಲಲ್ಲೇ ಬ್ಲಾಕ್ ಮಾಡಬಹುದು ಅಂತ ವ್ಯಕ್ತಿಗಳನ್ನ ಮಾಡಿ ಸರಿಯಾದ ದಾರಿಲಿ ನಡ್ಕೊಳ್ಳೋ ಅಂತ ಎಲ್ಲರಿಗೂ ಒಂದು ದಾರಿ ಇರ್ತದೆ। ಆದ್ರೆ ಅವರು ಅಲ್ಲಿ ಎಲ್ಲೋ ಒಂದ್ ಕಡೆ ಎಡವಿದ್ರು ಅನ್ನೋ ಮಾತು ನಾನು ಆವಾಗೂ ಹೇಳಿದ್ದೆ, ಸೊ ನೀವು ನನ್ನನ್ನು ಪ್ರಶ್ನೆ ಮಾಡಬೇಡಿ ಈಗ ಯಾಕೆ ಹೇಳ್ತಿದ್ದೀರಾ ಅಂತ, ಅದನ್ನ ನಾನು ಆವಾಗೂ ಹೇಳಿದ್ದೆ, ಅದು ಆವಾಗೂ ನನ್ನ ನಿಲುವಿತ್ತು, ಈಗೂ ಅದೇ ನಿಲುವಿದೆ। ಅದಾದ ನಂತರ ನನಗೆ ಅನೇಕ ಬೇರೆ ಘಟನೆಗಳು ಕೂಡ ಆಕೆ ಬಗ್ಗೆ ತಿಳಿದಿರೋದ್ರಿಂದ ಅದನ್ನೆಲ್ಲ ನಾನು ಬರೆದಿದ್ದೀನಿ, ಮತ್ತು ಸಂಧಾನಕ್ಕೆ ಏನು ಅಂತ ಬಂತಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನನಗೆ ರೀಸೆಂಟ್ ಆಗಿ ಇವರು ಸೊ ಇವ್ರ ಹಿಂದಿನ ಇದೆಲ್ಲ ಹಾಕಿ ನಾನು ಬರೆದಿದ್ದೀನಿ, ಈಗ ಯಾಕೆ ಅನ್ನೋ ಪ್ರಶ್ನೆ ನೀವು ಕೇಳಿದ್ರೆ ಸರಿಯಲ್ಲ ಅದು। ಮತ್ತೆ ಅದರಲ್ಲಿ ಒಂದು ಪಾಯಿಂಟ್ ಬರೆದಿದ್ದೀನಿ, ಏನು ಇವರು ಕಳಿಸಬಾರ್ದಂತ ಕೆಲವು ಪಿಕ್ಸ್ಗಳನ್ನ ಕಳಿಸಿದ್ದಾರೆ ಕೆಲವು ಐಎಎಸ್ ಅಧಿಕಾರಿಗಳಿಗೆ ಅಂತ, ಅದು ನನ್ನ ಹತ್ರ ಹೇಗೆ ಬಂತು ಅಂತ ಕೇಳಬೇಡಿ, ಅದರ ತನಿಖೆ ನಾನು ಸರ್ಕಾರ ಮಟ್ಟದಲ್ಲಿ ಕೊಟ್ಟಿದ್ದೀನಿ, ಅದು ಎಲ್ಲರ ಮೇಲೆ ತನಿಖೆ ಆಗಬೇಕು। ಆ ಪಿಕ್ಸ್ನ ಮತ್ತೆ ಹಾಕಿರೋದು ಈಗ ಯಾಕೆ ಹಾಕಿದ್ರಿ ಅಂತ ಕೆಲವರು ಕೂಡ ಕೇಳಿದ್ದೀರಾ,
ಈಗ ಯಾಕೆ ಹಾಕಿದೆ ಅಂದ್ರೆ ಆ 19 ಪಾಯಿಂಟ್ ಅಲ್ಲಿ ನಾನು ಅದೊಂದು ಪಾಯಿಂಟ್ ಬರ್ತಿದ್ದೀನಿ ಆಕೆ ಕಳಿಸಬಾರದು ಕಳಿಸ ಪಿಕ್ಸ್ ಕಳಿಸಿದ್ದಾರೆ ಅಂತ ಆ ಪಿಕ್ಸ್ ಏನು ಹಾಕಿದ್ದೀನಿ ಅದು ಸ್ಯಾಂಪಲ್ ಪಿಕ್ಸ್ ಅಷ್ಟೇ ಸೋ ಅದರಲ್ಲಿ ಅದು ಅದರಲ್ಲಿ ಏನು ತಲೆದಿಂಬು ಬಿಟ್ಕೊಂಡು ಮಲಗಿರುವಂಥ ಒಂದು ಪಿಕ್ ಇದೆ ಸಲೂನಲ್ಲಿ ಕೆಲಸ ಮಾಡಿಸ್ಕೊಳ್ತಿರುವಾಗ ತೆಗೆದಂಥ ಪಿಕ್ ಇದೆ ಇಂಥ ಪಿಕ್ಗಳನ್ನು ಒಬ್ಬ ಜವಾಬ್ದಾರಿಯುತ ಸ್ಥಾನ ಅದು ಐ ಎ ಎಸ್ ಅಂದರೆ ತುಂಬ ಜನಸಾಮಾನ್ಯರು ಕೂಡ ಆಗಬೇಕು ಅಂತ ಬಯಸುವಂಥ ಹುದ್ದೆ ಅದು ಎಲ್ಲರೂ ಬರೀತಾರೆ ಆ ಎಕ್ಸಾಮ್ ಅಂಥ ಒಬ್ಬ ಐ ಎ ಎಸ್ ಅಧಿಕಾರಿ ಎಲ್ಲರಿಗೂ ಪಾಠ ಹೇಳುವಂಥ ಒಂದು ಸ್ಥಾನದಲ್ಲಿರಬೇಕು ಮಾದರಿಯಾಗಿರಬೇಕು ಅಂಥವ್ರು ಇಂಥ ಪಿಕ್ಸ್ಗಳನ್ನು ಪುರುಷ ಅಧಿಕಾರಿಗಳಿಗೆ ಕಳಿಸ್ತಾರೆ ಅಂದರೆ ಏನರ್ಥ ಯಾಕೆ ಕಳಿಸ್ತಾರೆ ಯಾಕೆ ಕಳಿಸ್ಬೇಕು ಅದು ಪ್ರೈವೇಟ್ ಮ್ಯಾಟರ್ ಆಗೋದಿಲ್ಲ ಆ ಪಿಕ್ಸ್ ಈಗ ಯಾಕೆ ಹಾಕಿದ್ರಿ ಅಂದರೆ ನನಗೆ ಈಗ ಯಾಕೆ ಎತ್ತಿದ್ರಿ ಅಂದರೆ ಆ ಪಿಕ್ಸ್ ನನಗೆ ಸಿಕ್ಕಿರೋದೇ ಈಗ ಆಯಿತಾ ನಾನು ಮುಂಚೆ ಸಿಕ್ಕಿದ್ರೆ ಮುಂಚೆನೇ ಹೇಳ್ತಿದ್ದೆ ಕಳೆದ ಒಂದು ತಿಂಗಳಿಂದ ನನಗೆ ಆ ಪಿಕ್ಸ್ ಸಿಕ್ಕಿದೆ ನಾನು ಅದನ್ನು ಸರ್ಕಾರದ ಮಟ್ಟದಲ್ಲಿ ಕೂಡ ಎಲ್ಲೆಲ್ಲಿ ಗಮನಕ್ಕೆ ತರಬೇಕು ತಂದಿದ್ದೀನಿ ಆ್ಯಕ್ಷನ್ ಏನಾಗ್ತದೆ ನಾನು ಕೂಡ ಕಾದು ನೋಡ್ತಿದ್ದೀನಿ ಬಟ್ ಏನು ಹೇಳಕ್ಕೆ ಬಯಸ್ತೀನಿ ಈ ಪಿಕ್ಸ್ ಯಾವುದೂ ಕೂಡ ಪ್ರೈವೇಟ್ ಮ್ಯಾಟ್ರ್ ಸಂಬಂಧಪಡೋದಿಲ್ಲ ಇದು ನೈಜತೆ ಇದೆ ಯಾವ ತನಿಖಾ ಸಂಸ್ಥೆ ಬಂದರೂ ಕೂಡ ನಾನು ಆ ಪಿಕ್ಸ್ ಪ್ರೊಡ್ಯೂಸ್ ಮಾಡ್ತೀನಿ ಇದರಲ್ಲಿ ಯಾವುದೇ ಪ್ರೈವೇಟ್ ಮ್ಯಾಟರ್ ಅಂತ ಬರೋಲ್ಲ ಯಾಕಂದರೆ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಅಂತ ಇರ್ತದೆ ಆಲ್ ಇಂಡಿಯಾ ಸರ್ವಿಸ್ ಅಧಿಕಾರಿಗಳಿಗೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ಆ ಪ್ರಕಾರ ಇಂಟೆಗ್ರಿಟಿ ಎಲ್ಲ ನಮ್ಮ ಏರಿಯಾಸ್ ಆಫ್ ಲೈಫ್ ಎಲ್ಲ ಏರಿಯಾಸ್ ಆಫ್ ಲೈಫಲ್ಲೂ ಇಂಟೆಗ್ರಿಟಿ ಮೆರಿಬೇಕು ಅಂತ ಇದೆ ಇದರಲ್ಲಿ ಇಂಟೆಗ್ರಿಟಿ ಹೇಗೆ ಇಟ್ ಈಸ್ ಅನ್ಬಿಕಮಿಂಗ್ ಆಫ್ ಐ ಎ ಎಸ್ ಆಫೀಸರ್ ಸೊ ಇದರ ಬಗ್ಗೆ ತನಿಖೆ ಆಗಬೇಕು ಸೊ ಒಂದು ಸಂಧಾನ ವಿಷಯಕ್ಕೆ ಬಂದಾಗ ನನಗೆ ಮೈ ಉರಿದೋಯ್ತು ಯಾಕಂದರೆ ಎಲ್ಲೂ ಕೇಳಿಲ್ಲ ಈ ರೀತಿಯ ಒಂದು ಸಂಧಾನ ಹಾಗಾಗಿ ಈ ವಿಷಯಗಳನ್ನು ನಾನು ಬರೆದೆ ಮತ್ತು ಅದರಲ್ಲಿ ಅನೇಕ ಪಾಯಿಂಟ್ಸ್ಗಳು ತುಂಬ ಸೀರಿಯಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಪೂಲ್ ಆಕೆ ಏನು ಮಾಡಿದ್ರು ಮೈಸೂರಿನಲ್ಲಿ ಜನ ಸಾಯ್ತಿದ್ರು ಕೋವಿಡ್ ಟೈಮ್ನಲ್ಲಿ ಅಂಥ ಟೈಮ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ತನ್ನ ಮೋಜಿಗೆ ಅಲ್ಲಿ ಕಟ್ಕೊಳ್ಳೋದು ಅಂದರೆ ಏನು ಅರ್ಥ ಸಾರ್ವಜನಿಕ ಹಣ ತೆರಿಗೆ ಹಣ ಅದನ್ನು ಸ್ಪೆಂಡ್ ಮಾಡಿ ಖರ್ಚು ಮಾಡಿ ಸ್ವಿಮ್ಮಿಂಗ್ ಪೂಲ್ ಆಕೆ ತನ್ನ ಕ್ಯಾಂಪಸ್ಸಲ್ಲಿ ಮಾಡಿಸ್ಕೋತಾರೆ ಅಂದರೆ ಏನರ್ಥ ಆಕೆಗೆ ಮಾನವೀಯತೆ ಇದೆಯೇ ಸೊ ಅದು ಹೆರಿಟೇಜ್ ಬಿಲ್ಡಿಂಗ್ ಕೂಡ ಅದು ಅದ್ರ ಬಗ್ಗೆ ತನಿಖೆ ನಡೆದಿದೆ ಈಗ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಡಾಕ್ಟರ್ ರವಿಶಂಕರ್ ಐ ಎ ಎಸ್ ಅವ್ರಿಗೆ ಕೊಡಲಾಗಿತ್ತು ಸರ್ಕಾರನೇ ಕೊಟ್ಟಿತ್ತು ಆ ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಡಾಕ್ಟರ್ ರವಿಶಂಕರ್ ಪ್ರೂವ್ ಮಾಡಿದ್ದಾರೆ ಈಗ ಅದರ ಮೇಲೆ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಅಂದರೆ ಡಿಸಿಪ್ಲಿನರಿ ಎನ್ಕ್ವೈರಿ ಅಂತ ನಡೆಯುತ್ತದೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅದು ನಡಿಬೇಕು ಈಗ ಅದು ಎನ್ಕ್ವೈರಿ ಪ್ರಿಲಿಮಿನರಿ ಎನ್ಕ್ವೈರಿ ಆಗಿನೇ ಸುಮಾರು ತಿಂಗಳಾಯಿತು ಬಟ್ ಆದರೂ ಕೂಡ ಡಿ ಇನ್ನೂ ಆಗಿಲ್ಲ ಸೊ ಯಾಕಾಗಿಲ್ಲ ನನಗೂ ಸೋಜಿಗದ ಪ್ರಶ್ನೆ ಅದನ್ನು ಮಾಧ್ಯಮಗಳು ಕೂಡ ಎತ್ತಬೇಕು ಯಾರು ಇವರಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ನನಗೂ ಗೊತ್ತಿಲ್ಲ ಮತ್ತು ಇಷ್ಟು ಬಾರಿ ಇಷ್ಟೆಲ್ಲ ಆದ್ರೂ ಪ್ರತಿ ಸಲ ಅವ್ರಿಗೆ ಯಾವುದೇ ಶಿಕ್ಷೆ ಆಗೋದಿಲ್ಲ ಅಂದರೆ ಏನರ್ಥ ಸೊ ಅದನ್ನು ತಾವುಗಳು ಪ್ರಶ್ನೆ ಮಾಡಬೇಕು ಅವರು ಏನೋ ಬಹಳ ಒಂದು ತಮ್ಮ ಒಂದು ಗುಳ್ಳೆ ಬೆಳೆಸ್ಕೊಂಡಿದ್ರು ಅದನ್ನು ನಾನು ಇವತ್ತು ಹೊಡೆದಿದ್ದೀನಿ ನಿಸ್ಪೃಹ ಇದು ಅದೆಲ್ಲ ಸೊ ಪ್ರತಿ ಸಲನೂ ಅವರು ನನ್ನ ಮೇಲೆ ಅವರು ಇವ್ರು ಅಟ್ಯಾಕ್ ಮಾಡ್ತಾರೆ ಇವ್ರು ಅಟ್ಯಾಕ್ ಮಾಡ್ತಾರೆ ಅಂತ ಸಿಂಪತಿ ತಗೊಳ್ತಾರೆ ಅದು ಹೋಗಿ ಹೋಗಿನೇ ಅದು ಎಲ್ಲರ ಹತ್ರ ಭೇಟಿ ಮಾಡಿ ಅದರ ಸಿಂಪತಿ ತೊಗೊಂಡು ಅವರ ಮೇಲೆ ಯಾವುದೂ ಕ್ರಮ ಆಗದೆ ಇರೋ ಹಾಗೆ ನೋಡ್ಕೊಳ್ತಾರೆ ಬಟ್ ಆ ಮಿಸ್ಪ್ಲೇಸ್ಡ್ ಸಿಂಪತಿ ಬೇಡ ಅಂತ ನಾನು ಈ ಬಾರಿ ಯಾರು ಅಥಾರಿಟೀಸ್ ಇದ್ದಾರೆ ಅವರಲ್ಲಿ ಮನವಿ ಮಾಡ್ತೇನೆ ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಮೇಡಮ್ ಲೋಕಾಯುಕ್ತಗೆ ದೂರ ಆಗಿದೆ ಆದರೂ ಸರ್ಕಾರಕ್ಕೆ ಪರ್ಮಿಷನ್ ಕೊಡಬೇಕಂತ ಸರ್ಕಾರದವ್ರು ಪರ್ಮಿಷನ್ ಕೊಡ್ತಿಲ್ಲ ಅಂತ ಈ ಇದು ಯಾವ ಪ್ರಕರಣ ಅದು ಬ್ಯಾಗ್ ಪ್ರಕರಣ ಅದು ಬ್ಯಾಗ್ ವಿಷಯ ಅಂದರೆ ಹ್ಯಾಂಡ್ಲೂಮ್ ಇದರಲ್ಲಿ ಅದು ಡಿ ಸಿ ಮೈಸೂರು ಆಗಿದ್ದಾಗ ಅದೆಷ್ಟೋ ಅಗ್ಗದ ಬೆಲೆಯ ಬ್ಯಾಗ್ಗೆ ತುಂಬ 10 ಪಟ್ಟು 20 ಪಟ್ಟು ಏನೋ 10 ಪಟ್ಟು ಇರ್ಬೋದು ಬೆಲೆ ಹಾಕಿ ಖರೀದಿ ಮಾಡಿದ್ರು ಅನ್ನೋ ಬಗ್ಗೆ ಅದ್ರ ಬಗ್ಗೆ ನಿರಾಕರಣೆ ಮಾಡಲಾಗಿದೆ ತನಿಖೆ ಅದನ್ನೊಂದು ಬರ್ದಿದ್ದೀನಿ ಚಾಮರಾಜನಗರದೊಂದು ಬರ್ದಿದ್ದೀರಾ ಮೇಡಮ್ ನಾನು ಹೇಳಿದ್ನಲ್ಲ ಎಲ್ಲ ವಿಷಯಗಳು ನಾನು ಬರ್ದಿದ್ದೀನಿ ಮತ್ತಿನ್ನು ಹೆಚ್ಚು ಏನೂ ಹೇಳೋದಿಲ್ಲ ನಾನು 19 ಪಾಯಿಂಟ್ಸು ಬರ್ದಿದ್ದೀನಿ ಮತ್ತು ಇದನ್ನು ಈಗ ಯಾಕೆ ಹೇಳ್ತಿದ್ರಿ ಪ್ರಶ್ನೆ ಅನ್ನೋದಕ್ಕೂ ಉತ್ತರ ಹೇಳಿದ್ದೀನಿ ಮತ್ತು ನನಗೆ ಎಷ್ಟೋ ವಿಷಯಗಳು ಈಗ ಗೊತ್ತಾಗಿರ್ಬೋದು ಪಿಕ್ಸು ಹೀಗೆ ಸಿಕ್ಕಿರ್ಬೋದು ಅಲ್ವಾ ಹಾಗಾಗಿ ನಾನು ಸಿಕ್ಕ ತಕ್ಷಣ ಮಾಡಿದ್ದೀನಿ ಹೇಳಿದ್ದೀನಿ ಇದನ್ನ ಆಗಲೇ ಸರ್ಕಾರದ ಗಮನಕ್ಕೂ ತಂದಿದ್ದೀನಿ ಅದನ್ನೇ ಹೇಳಿದ್ನಲ್ಲ ಪ್ರಶ್ನೆ ಈಗ ತಂದಿರೋದೇ ಟೈಮಿಂಗ್ ಈಗ ಯಾಕೆ ಅಂತ ಅದೇ ಹೇಳಿದ್ನಲ್ಲ ಈಗ ಯಾಕೆ ಅಂದ್ರೆ ನನಗೆ ಸಿಕ್ಕಿರೋದೇ ಇವಾಗ ಅದನ್ನ ನೀವು ತನಿಖೆ ಮಾಡಿ ಹೌದು ಅವ್ರು ಅದ್ಯಾರು ಅಂತ ನೋಡಿ ಯಾಕಂದ್ರೆ ಅವರು ನೊಂದವರು ಅವರು ಹೇಳ್ಕೊಂಡಿಲ್ಲ ಆಯ್ತಾ ಅಟ್ ಲೀಸ್ಟ್ ಡಿ ಕೆ ರವಿ ಕೇಸ್ ಅಲ್ಲಿ ಕುಸುಮಾ ಅವರು ಏನೋ ಬರ್ದಿದ್ರು ಇವರಿಗೆ ಅದು ಅದು ಅದೆಲ್ಲ ಬಂತು ಮೀಡಿಯಾಗಳಲ್ಲೂ ಬಂತು ಬಟ್ ಈ ಕೇಸಲ್ಲಿ ಯಾವುದು ಬಂದಿಲ್ಲ ನೀವು ಅವ್ರನ್ನ ಕಂಡು ಹಿಡೀರಿ ಅವ್ರು ಯಾರು ಅಂತ ನನಗೆ ಸುಮ್ಮನೆ
ಅವರು ಐಪಿಎಸ್ ಇವರ ಬ್ಯಾಚ್ ಮೇಟೆ ತಮಿಳುನಾಡಲ್ಲಿ ಇದ್ರು ಅದನ್ನು ಕೂಡ ತನಿಖೆ ಆಗಬೇಕಾಯಿತು ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಅನೇಕ ಕಾರಣಗಳು ಇರ್ತವೆ ಆದರೆ ಅದನ್ನು ನಾನು ಬರ್ದಿದ್ದೀನಿ ಅದನ್ನು ಅವಾಗೂ ನಾನು ನಂಬಿಲ್ಲ ಈಗ ಅಷ್ಟೊಂದು ನಂಬಿಲ್ಲ ಆದರೆ ಅದು ಈ ರೀತಿ ಓಡಾಡ್ತಾ ಇದೆ ಆ ವಿಷಯ ಕೂಡ ಅದು ಕೂಡ ತನಿಖೆ ಆಗಲಿ ಸಾಕು ಥ್ಯಾಂಕ್ ಯು ಇದು ಕಂಟಿನ್ಯೂ ಆದ್ರೆ ಮೇಡಮ್ ಈಗ ಅವರು ಈಗ ಇದನ್ನ ನನ್ನ ಮೇಲೆ ಪರ್ಸನಲಿ ಇಂಟ್ರೆಸ್ಟ್ ತಗೊಂಡು ಒಂದು ನಿಮಿಷ ಇದು ಇದರಲ್ಲಿ ಪರ್ಸನಲ್ ಏನು ಇಲ್ಲ ನಾನು ಆಗ್ಲೇ ಹೇಳಿದೀನಿ ಆ ತರ ಪಿಕ್ಸ್ ಕಳಿಸೋದು ನಾರ್ಮಲ್ ಅಂತ ಬಹಳಷ್ಟು ಜನಕ್ಕೆ ಅನ್ಸಬಹುದು ಅದ್ರಲ್ಲಿ ಏನು ಇಲ್ಲ ಅನ್ಸಬಹುದು ಆದ್ರೆ ಅವರು ಆ ತರ ಒನ್ ಟು ಒನ್ ಪುರುಷ ಅಧಿಕಾರಿಗಳಿಗೆ ಕಳಿಸುವಾಗ ಅದು ನನಗೆ ಸಿಕ್ಕಿದೆ ಸೊ ಯಾಕೆ ಕಳಿಸಿದ್ದಾರೆ ಏನ್ ಅರ್ಥ ಅದರದು ಏನಾದ್ರ ಬಿಹೈಂಡ್ ಮೋಟಿವ್ ಅದನ್ನ ಇಟ್ಕೊಂಡು ಅವ್ರು ಏನೇನು ಮಾಡಿದ್ರು ಅದಕ್ಕೋಸ್ಕರ ಸಂಧಾನಕ್ಕೆ ಹೋದ್ರ ಸಾರಾ ಮಹೇಶ್ ಅವ್ರ ಹತ್ರ ಮಣಿವಣ್ಣನ್ ಅವರು ಕರ್ಕೊಂಡು ಹೋಗಿದ್ದಾರೆ ಅದು ಕೂಡ ಎಲ್ಲರಿಗೂ ಗೊತ್ತಿದೆ ಅದನ್ನ ಸಾರಾ ಮಹೇಶ್ ಆನರಬಲ್ MLA ಫ್ಲೋರ್ ಆಫ್ ದ ಹೌಸ್ ಅಲ್ಲೇ ಹೇಳಿದ್ದಾರೆ ಸೊ ಯಾಕೆ ಹೋದ್ರು ಹಾಗಾದ್ರೆ ತನಿಖೆ ಮಾಡಿ ರೂಪಾರವರಿಗಾಗ್ಲಿ ಅಥವಾ ಅವ್ರ ಕುಟುಂಬಕ್ಕೆ IAS ಅಧಿಕಾರಿಯಿಂದ ಯಾವ ರೀತಿಯ ಅನ್ಯಾಯ ಮೋಸ ಆಗಿದೆ ನಾನು ಹೇಳಿದ್ದಲ್ಲ ಯಾವುದೇ ಪರ್ಸನಲ್ ವಿಷಯ ಒಂದ್ ನಿಮಿಷ ನೀವು ಕೇಳಬಹುದು ಯಾಕೆ ಈಗ ಇವ್ರ ಮೇಲೆ ಪದೇ ಪದೇ ಮಾಡ್ತೀರಿ ಅಂತ ನಾನು ಹಿಂದೆ ಕೂಡ ಸಾರಾ ಮಹೇಶ್ ಅವರು ಆನರಬಲ್ MLA ನನಗೂ ಫೋನ್ ಮಾಡಿ ಕೆಲವು ವಿಷಯಗಳು ತಿಳಿಸಿದ್ರು ಆ ನಂತರ ಆ ಸಂದರ್ಭದಲ್ಲೂ ನಾನು ಬರೆದಿದ್ದೆ ಮೀಡಿಯಾ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಪೇಡ್ ಹ್ಯಾಂಡಲ್ಸ್ ಇದೆ ಅವ್ರ ಹತ್ರ ಅಂತಾನೂ ನನಗೆ ಯಾರೋ ಒಬ್ರು ಹೇಳಿದ್ರು ಅದನ್ನ ನಾನು ಬರೆದಿದ್ದೆ ಆ ಸಂದರ್ಭದಲ್ಲೂ ನೀವು ಅದನ್ನು ಓಪನ್ ಮಾಡಿ ನೋಡಿ ಆ ಪೋಸ್ಟ್ ಅದರಲ್ಲಿ ನಾನು ಬರೆದಿದ್ದೀನಿ ನಾನೇ ಅಂದರೆ ನನಗೆ ಗೊತ್ತಲ್ಲ ವಿಷಯ ನಮ್ಮ ಮನೆಯವರು ಎಷ್ಟು ಸಹಾಯ ಮಾಡಿದ್ದಾರೆ ಅದಕ್ಕೆ ನನ್ನ ಸಪೋರ್ಟ್ ಕೂಡ ಇತ್ತು ನಾವು ಮಾಡಿದ್ದೀವಿ ಬಟ್ ಅವರು ಬರಬರ್ತಾ ಅವರ ಈ ಬಿಹೇವಿಯರ್ಗಳನ್ನು ನೋಡಿದರೆ ನಾನು ಹೇಳಿದ್ದೀನಲ್ಲ 19 ಪಾಯಿಂಟ್ಸ್ ಕೆಲವ್ರಿಗೆ ವಾಯ್ಸ್ ಇರುತ್ತೆ ನನ್ನಂಥವ್ರು ಬಂದು ಮಾತಾಡ್ತಾರೆ ಕೆಲವರು ಮಾತಾಡಲ್ಲ ಹೆದರ್ಕೊಳ್ತಾರೆ ಈಗ ಈ ಥರ ಮಾಡಿದಾಗ ಅವ್ರು ಹೇಳಬೇಕು ಈಗ ಮಾತಾಡಿದ್ರೆ ನನ್ನ ಮನಸ್ಸೇನು ನನ್ನ ಮಾನ ಏನು ಹೋಗೋದಿಲ್ಲ ಯಾರು ತಪ್ಪು ಮಾಡಿರ್ತಾರೆ ಅದನ್ನು ಅವರು ಉತ್ತರಿಸಬೇಕೇ ಹೊರತು ಮಾತಾಡೋರ್ದು ತಪ್ಪು ಆಗೋದಿಲ್ಲ ಸೊ ಯಾಕೆ ಇವಾಗ ಮಾತಾಡ್ತೀರಿ ಅಂದರೆ ನನಗೆ ಗೊತ್ತಾಗಿರೋದೇ ಈ ವಿಷಯಗಳು ಇವಾಗ ಪ್ಲಸ್ ಈಗ ಈ ವಿಷಯ ಗೊತ್ತಾಗ ಸಂಧಾನದ ವಿಷಯ ಈಗ ಬಂತು ಹಾಗಾಗಿ ಇದನ್ನು ಮಾತಾಡಿದ್ದೀನಿ ಆ ಪಿಕ್ಸ್ಗಳು ಈಗ ಕಂಡು ಬಂದವು ಈಗ ಅಂದರೆ ಇವತ್ತಲ್ಲ ಅದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಡಿ ರೂಪಾ ಅವರ ಇಷ್ಟೊಂದು ದೊಡ್ಡ ಮಟ್ಟದ ಆರೋಪಗಳು ಈಗ ಯಾವ ರೀತಿಯಾಗಿ ಮುಂದೆ ಯಾವ್ಯಾವ ರೀತಿಯಾಗಿ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕು ಬಟ್ ಈಗ ಡಿ ರೂಪಾ ಅವರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತನಕ ರೋಹಿಣಿ ಸಿಂಧೂರಿ ಅವರ ರಿಯಾಕ್ಷನ್ ಸಿಕ್ಕಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಪ್ರತಿಕ್ರಿಯೆಗೆ ಪ್ರಯತ್ನ ಪಟ್ರ ಅವರೇನಾದರೂ ರಿಯಾಕ್ಷನ್ ಕೊಟ್ರ ಎಸ್ ಖಂಡಿತವಾಗ್ಲೂ ಸೌಮ್ಯ ಇಲ್ಲಿ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ಮೇಲೆ ಸಾಲು ಸಾಲು ಆರೋಪಗಳನ್ನ IPS ಅಧಿಕಾರಿ ಡಿ ರೂಪ ಅವರು ಮಾಡ್ತಿರುವಂತಹದ್ದು ಜೊತೆಗೆ ಅದಕ್ಕೆ ಪುಷ್ಟಿ ಕೊಡುವಂತಹ ಒಂದಷ್ಟು ಫೋಟೋಗಳನ್ನು ಕೂಡ ಅಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಅವರದೇ ಒಂದು ಐಡಿಯಲ್ಲಿ ಪೋಸ್ಟ್ ಅನ್ನು ಕೂಡ ಮಾಡಿಕೊಂಡಿರುವಂತಹದ್ದು ಇದೆಲ್ಲವನ್ನು ಕೂಡ ಅಷ್ಟೇ ಗಮನಿಸ್ತಾ ಇದ್ದಂತ ವೇಳೆ ಸಾಕಷ್ಟು ರೀತಿಯ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂತಹದ್ದು ಜೊತೆಗೆ ಅದು ಕೂಡ ಅದರಲ್ಲೂ ಕೂಡ ಅಷ್ಟೇ ರೋಹಿಣಿ ಸಿಂಧೂರಿ ಅವರ ಕಾರ್ಯ ವೈಖರಿಯ ಬಗ್ಗೆ ಕೂಡ ಅಷ್ಟೇ ಈಗ ಒಂದು ಚರ್ಚೆ ಕೂಡ ಅಷ್ಟೇ ಆರಂಭವಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಹಿಂದೆಯೂ ಕೂಡ ಅಷ್ಟೇ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಓರ್ವ MLA ಜೊತೆ ಅವರು ಸಂಧಾನವನ್ನ ಮಾಡ್ಕೊಂತಾರೆ ಅಂತಂದ್ರೆ ಎಲ್ಲೋ ಒಂದ್ ರೀತಿ IAS ಅಧಿಕಾರಿ ಆಗಿರುವಂತಹವರು ಒಂದು ಸಮಾಜದ ಒಳಿತಿಗಾಗಿ ಕೆಲಸ ಮಾಡಬೇಕು ಸಮಾಜವನ್ನ ಬದಲಾಯಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಇಂತಹವರು ಹೋಗಿ ಒಂದು MLA ಬಳಿ ಸಂಧಾನವನ್ನ ಮಾಡ್ಕೊಂತಾರೆ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಒಂದು ಆರೋಪವನ್ನು ಕೂಡ ಅಷ್ಟೇ IPS ಅಧಿಕಾರಿ ಡಿ ರೂಪ ಮಾಡ್ತಾ ಇರುವಂತಹದ್ದು ಕೇವಲ ಈ ಒಂದು ಆರೋಪ ಅಷ್ಟೇ ಅಲ್ಲದೆ ಕೋವಿಡ್ ನ ಟೈಮ್ನಲ್ಲಿ ಕೂಡ ಅಷ್ಟೇ ಸಾಕಷ್ಟು ಜನರು ಸಂಕಷ್ಟಕ್ಕೊಳಗಾಗಿದ್ರು ಊಟ ಕೂಡ ಇರ್ತಾ ಇರಲಿಲ್ಲ ಒಂದಷ್ಟು ಸಾವು ನೋವುಗಳು ಕೂಡ ಅಷ್ಟೇ ಸಂಭವಿಸಿದ್ವು ಇಂತಹ ಟೈಮ್ನಲ್ಲಿ ಈ ಕೋವಿಡ್ಗೆ ಬಳಕೆ ಮಾಡಬೇಕಂತ ಒಂದಷ್ಟು ಹಣವನ್ನ ಅವರು ಅವರ ಮನೆಯಲ್ಲಿ ಐಷಾರಾಮಿ ಸ್ವಿಮ್ಮಿಂಗ್ ಪೂಲ್ ಅನ್ನು ಕೂಡ ಅಷ್ಟೇ ಕಟ್ಟೋದಕ್ಕೆ ಮುಂದಾಗ್ತಾರೆ ಇದರ ಬಗ್ಗೆ ಕೂಡ ಈಗಾಗಲೇ ಪ್ರಾಥಮಿಕ ತನಿಖೆ ಕೂಡ ಆಗಿದ್ದು ಯಾಕೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇದುವರೆಗೂ ಕೂಡ ಅಷ್ಟೇ ಪೆಂಡಿಂಗ್ ಇದೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಅವರು ಪ್ರಶ್ನೆ ಮಾಡಿರುವಂತದ್ದು ಇದಕ್ಕಿಂತಲೂ ಮುಖ್ಯವಾಗಿ ಮತ್ತೊಂದು ಆರೋಪ ಏನು ಅಂತಂದ್ರೆ ಒಂದಷ್ಟು ಫೋಟೋಗಳನ್ನ ಈಗಾಗಲೇ ಅವರು ತಮ್ಮ ಫೇಸ್ಬುಕ್ ನ ಪೋಸ್ಟ್ ನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಆ ಫೋಟೋಗಳು ಯಾವ ರೀತಿಯಾಗಿದೆ ಅಂದ್ರೆ ಒಂದಷ್ಟು ಖಾಸಗಿಯ ವ್ಯಕ್ತಿಗಳಿಗೆ ಕಳಿಸಿರುವಂತಹ ಒಂದು ಫೋಟೋಗಳು ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಒಂದು ಫೋಟೋಗಳನ್ನು ಕೂಡ ಅಷ್ಟೇ ಮೂರು ಜನ IAS ಅಧಿಕಾರಿಗಳಿಗೆ ಅವರು ಪರ್ಸನಲ್ ಆಗಿ ಕಳಿಸ್ತಾ ಇದ್ರು ಅನ್ನುವಂತಹದ್ದು ಒಂದು ಆರೋಪವನ್ನು ಕೂಡ ಮಾಡ್ತಿದ್ದಾರೆ ಅಂದ್ರೆ ಒಬ್ಬ IAS ಅಧಿಕಾರಿ ಆಗಿರುವಂತಹ ಅವರು ಬೇರೆ IAS ಅಧಿಕಾರಿಗಳಿಗೆ ಅದರಲ್ಲೂ ಕೂಡ ಅಷ್ಟೇ ಒಬ್ಬ ಹೆಂಗಸು ಬೇರೆ ಗಂಡಸರಿಗೆ ಈ ರೀತಿಯಾದಂತಹ ಫೋಟೋಗಳನ್ನು ಕಳಿಸಿರುವಂತಹ ಹಿಂದಿನ ಉದ್ದೇಶವಾದರೂ ಏನು ಜೊತೆಗೆ ಆ ಒಂದು ಫೋಟೋಗಳಲ್ಲಿ ಕೂಡ ಅಷ್ಟೇ ಆಕೆ ದಿಮ್ಮಿನ ಮೇಲೆ ಮಲಗಿರುವಂತಹ ಒಂದಷ್ಟು ಫೋಟೋಗಳಾಗಿರ್ಬೋದು ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಿರುವಂತಹ ಫೋಟೋಗಳಾಗಿರ್ಬೋದು ಜೊತೆಗೆ ಅವರು ಹೇರ್ ಕಟ್ ಮಾಡಿಸ್ತಿರುವಂತಹ ಫೋಟೋಗಳಾಗಿರ್ಬೋದು ಇದೆಲ್ಲವನ್ನೂ ಕೂಡ
ಅಷ್ಟೇ ಐಎಎಸ್ ಅಧಿಕಾರಿಗಳ ಕಳಿಸಿರುವಂತಹ ಇಂದಿನ ಉದ್ದೇಶವಾದ್ರೂ ಏನು ಅನ್ನುವಂತ ಒಂದು ಆರೋಪವನ್ನು ಕೂಡ ಅಷ್ಟೇ ಈಗಾಗಲೇ ಡಿ ರೂಪ ಅವರು ಮಾಡ್ತಾ ಇರುವಂತದ್ದು ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತೆ ವೇಳೆಯಲ್ಲಿ ಯಾಕೆ ಡಿ ರೂಪ ಅವರು ಈ ರೀತಿ ಅಂತ ಒಂದು ಆರೋಪವನ್ನ ಮಾಡ್ತಿದ್ದಾರೆ ಅಂತ ಕೂಡ ಸಹಜವಾಗಿ ಮೂಡಿರುವಂತ ಒಂದು ಅನುಮಾನ ಇದೇ ವಿಚಾರವಾಗಿ ಡಿ ರೂಪ ಅವರು ಯಾಕೆ ಈ ರೀತಿ ಅಂತ ಆರೋಪಗಳನ್ನ ಮಾಡ್ತಿದ್ರೆ ಅಂತ ಕೇಳಿದಂತ ಪಕ್ಷದಲ್ಲಿ ಅವರು ಹೇಳ್ತಾ ಇರುವಂತದ್ದು ಒಬ್ಬ ಐಎಎಸ್ ಅಧಿಕಾರಿಯಾಗಿರುವಂತವರು ಅವರಿಗೆ ಏನ್ ಕೆಲಸ ಇದೆ ಅದನ್ನ ಮಾಡಬೇಕೆ ಹೊರತು ಅದು ಬಿಟ್ಟು ಬೇರೆ ಬೇರೆ ರೀತಿ ಅಂತ ಕೆಲಸದಲ್ಲಿ ತೊಡಕೊಳ್ಳುವಂತದ್ದು ನನಗೆಲ್ಲ ಒಂದು ರೀತಿ ಸಹಿಸೋದಕ್ಕಾಗಿಲ್ಲ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳ್ತಿದ್ರೆ ಸಾಕಷ್ಟು ಆರೋಪಗಳನ್ನ ಡಿ ರೂಪ ಅವರು ಮಾಡ್ತಾ ಇದ್ದಾರೆ. ಒಂದು ಅವರ ವೃತ್ತಿ ಬಗ್ಗೆ, ಅಂದ್ರೆ ಅವರ ಕೆಲಸದಲ್ಲಿ ಈಗ ಆಗಿರುವಂತಹ ಅವ್ರ ಮೇಲೆ ಕೇಳಿ ಬಂದಿರುವಂತಹ ಆರೋಪಗಳು, ಅದಕ್ಕೆ ಸಂಬಂಧಪಟ್ಟಾಗಿ ಸರ್ಕಾರದಿಂದ ಯಾವುದೇ ಕ್ರಮ ಆಗಿಲ್ಲ ಅನ್ನೋದು. ಮತ್ತೊಂದು ಅವರ ವೈಯಕ್ತಿಕ ವಿಚಾರಗಳು, ಅವರು ಐಎಎಸ್ ಅಧಿಕಾರಿಗಳಿಗೆ ಅವರ ಖಾಸಗಿ ಫೋಟೋಗಳನ್ನ, ಅವರ ಸೆಲ್ಫಿಗಳನ್ನ ಕಳಿಸಿದ್ದಾರೆ ಅನ್ನುವಂಥದ್ದು. ಈಗ ನಾನು ಎಲ್ಲವನ್ನ ಸರ್ಕಾರಕ್ಕೆ ದೂರು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ರೂಪಾ ಅವರು ಸಿಂಧೂರಿ ಅವರ ಮೇಲೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಬೇಕು ಅನ್ನುವಂಥದ್ದು ಒಂದು ಆಗ್ರಹ. ಮತ್ತೊಂದು ಕಡೆ ಅವರೇ ಪ್ರಸ್ತಾಪ ಮಾಡಿದ್ದಾರೆ, ಈಗ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ, ಬರೀ ತಪ್ಪು ಅವರಿಂದ ಮಾತ್ರ ಆಗಿದೆ ಅಂತ ನಾನು ಹೇಳಲ್ಲ ಅಂತ. ಸೊ ಈ ಮುಖಾಂತರ ಡಿ ರೂಪಾ ಅವರು ಏನ್ ಹೇಳೋದಕ್ಕೆ ಹೊರಟರು ಅಂತ. ಎಸ್, ಖಂಡಿತವಾಗ್ಲೂ ಸೌಮ್ಯ. ಈಗ ಇರುವಂತ ಒಂದು ಪ್ರಶ್ನೆ ಅಂತಂದ್ರೆ, ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿಯವರು ಯಾವ ಐಎಎಸ್ ಅಧಿಕಾರಿಗಳಿಗೆ ಈ ಒಂದು ಫೋಟೋಗಳನ್ನ ಕಳಿಸ್ತಿದ್ರು ಅಂತ? ಯಾಕಂದ್ರೆ ಡಿ ರೂಪ ಅವರು ಕೂಡ ಅಷ್ಟೇ ಸ್ಪಷ್ಟವಾಗಿ ಯಾವ್ದನ್ನು ಕೂಡ ಅಷ್ಟೇ ಪ್ರಸ್ತಾಪವನ್ನ ಮಾಡ್ತಿಲ್ಲ. ಯಾರು ಆ ಐಎಎಸ್ ಅಧಿಕಾರಿಗಳು, ಯಾರಿಗೆಲ್ಲ ಆ ಒಂದು ಫೋಟೋಗಳನ್ನ ಕಳಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಜೊತೆಗೆ ಪ್ರಮುಖವರು ಅವರು ಹೇಳ್ತಿರುವಂತಹದ್ದು, ನಾನು ಈ ಒಂದು ವಿಚಾರವನ್ನ ಮತ್ತು ಯಾರಿಗೆಲ್ಲ ಆಕೆ ಒಂದು ಫೋಟೋಗಳನ್ನ ಸೆಲ್ಫಿ ಫೋಟೋಗಳನ್ನ ಕಳಿಸಿದ್ರು ಅದರ ಬಗ್ಗೆ ಕೂಡ ಅಷ್ಟೇ ಸರ್ಕಾರಕ್ಕೆ ನನ್ನ ಗಮನಕ್ಕೆ ತಂದಿದ್ದೀನಿ. ಸರ್ಕಾರಕ್ಕಷ್ಟೇ ಅಲ್ಲದೆ ಒಂದ್ ವೇಳೆ ಏನಾದ್ರೂ ನಾಳಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳೇನಾದ್ರೂ ಈ ಒಂದು ಪ್ರಕರಣದ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಕೂಡ ಅಷ್ಟೇ ನಾವು ಪ್ರತಿಯೊಂದು ಫೋಟೋಗಳನ್ನು ಕೂಡ ಅಷ್ಟೇ ಕಳಿಸ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಪ್ರಮುಖವಾಗಿ ಇವತ್ತು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರುವಂತಹ ಫೋಟೋಸ್ ಏನಿದೆ ಇದು ಕೇವಲ ಸ್ಯಾಂಪಲ್ ಅಷ್ಟೇ. ಇನ್ನೂ ಕೂಡ ಅಷ್ಟೇ ಬೇರೆ ಬೇರೆ ರೀತಿ ಅಂತ ಒಂದಷ್ಟು ಫೋಟೋಗಳನ್ನ ಬಳಿ ಇದೆ. ಅದನ್ನು ಕೂಡ ಅಷ್ಟೇ ನಾನು ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದ್ರೂ ಇದರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾದಂತ ವೇಳೆಯಲ್ಲಿ ಯಾವುದೇ ತನಿಖಾ ಸಂಸ್ಥೆಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಏನಾದ್ರೂ ಸರ್ಕಾರ ಕೊಟ್ಟಂತಹ ವೇಳೆಯಲ್ಲಿ ಅವರು ಏನಾದ್ರೂ ಕೇಳಿದಂತ ವೇಳೆಯಲ್ಲಿ ಪ್ರತಿಯೊಂದನ್ನು ಕೂಡ ಉತ್ತರಿಸ್ತೀನಿ. ಜೊತೆಗೆ ಯಾವ ಐಎಎಸ್ ಅಧಿಕಾರಿಗೆ ಅವರು ಫೋಟೋಗಳನ್ನ ಕಳಿಸ್ತಿದ್ರು, ಜೊತೆಗೆ ಅವರ ಕಾರ್ಯವೈಖರಿಯ ಸಂದರ್ಭದಲ್ಲಿ ಮತ್ತು ಅವರು ಕೆಲಸವನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಯಾರ್ಯಾರ ಜೊತೆ ಅವರು ಡೀಲಿಂಗ್ ಗಳನ್ನ ಮಾಡ್ಕೊಂತಿದ್ರು, ಜೊತೆಗೆ ಪ್ರಮುಖವಾಗಿ ಅವ್ರ ಮೇಲೆ ಸಾಕಷ್ಟು ಆರೋಪಗಳು, ಯಾಕಂದ್ರೆ ಸಾರಾ ಮಹೇಶ್ ಅವರು ಅವ್ರ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡ್ತಿದ್ರು. ಹಿಂದೆ ಕೂಡ ಅಷ್ಟು ನೋಡಿದ್ವಿ, ಇಂತಹ ಸಾರಾ ಮಹೇಶ್ ಜೊತೆನೆ ಹೋಗಿ ಅವರು ಸಂಧಾನಕ್ಕೆ ಕೂತ್ಕೊಳ್ತಾರೆ ಅಂತಂದ್ರೆ, ಒಬ್ಬ ಐಎಎಸ್ ಅಧಿಕಾರಿ ಹೋಗಿ ಒಬ್ಬ ಎಂಎಲ್ಎ ಜೊತೆ ಸಂಧಾನ ಮಾಡುವಂತಹದ್ದು ಇಲ್ಲಿ ಯಾವ ಒಂದು ಸಂವಿಧಾನದಲ್ಲಿ ಇದೆ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಮಾಡ್ತಿದ್ರೆ, ಎಲ್ಲೋ ಒಂದ್ ರೀತಿ ಇವರು ಹೇಳ್ತಿರುವಂತದ್ದು ಏನಂತಂದ್ರೆ, ಸದ್ಯಕ್ಕೆ ನಾನು ಯಾವುದೇ ಆಧಾರಗಳನ್ನು ಕೂಡ ಕೊಡೋದಿಲ್ಲ, ಸರ್ಕಾರ ಆಗಿರ್ಬೋದು ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಿರ್ಬೋದು ಇದರ ಬಗ್ಗೆ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಪ್ರತಿಯೊಂದು ಸಾಕ್ಷ್ಯಾಧಾರಗಳನ್ನು ಕೂಡ ನಾನು ಒದಗಿಸ್ತೀನಿ ಅನ್ನುವಂತ ಒಂದು ಮಾತನ್ನ ಡಿ ರೂಪ ಅವರು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಸೌಮ್ಯ, ಥ್ಯಾಂಕ್ ಯು ಮಂಜು ತಮ್ಮ ಇನ್ಫಾರ್ಮೇಶನ್ ಗೆ. ವೆಲ್ಕಮ್ ಬ್ಯಾಕ್. ಸಿಂಧೂರಿ 4 ವರ್ಷದಿಂದ ನನ್ನ ನಂಬರ್ ಅನ್ನ ಬ್ಲಾಕ್ ಮಾಡಿದ್ದಾರೆ, ನನಗೆ ರೋಹಿಣಿ ಸಿಂಧೂರಿ ಗಂಡನಿಂದ ಮಿಸ್ ಕಾಲ್ ಬಂದಿದೆ ಅಂತ ನ್ಯೂಸ್ 18 ಐಪಿಎಸ್ ಅಧಿಕಾರಿ ಡಿ ರೂಪಾ ಹೇಳಿದ್ದಾರೆ. ಪದೇ ಪದೇ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ, ನಾನು ಅದನ್ನು ತುಂಬಾ ಸ್ವಯಂ ವೇದ್ಯವಾಗಿ ಬರೆದಿದ್ದೀನಿ, 19-20 ಪಾಯಿಂಟ್ ಹಾಕಿದ್ದೀನಿ, ಫೋಟೋಸ್ಗಳನ್ನು ಹಾಕಿದ್ದೀನಿ, ಅದಲ್ದೇನೆ ಬೇರೆ ಫೋಟೋಸ್ ಇದೆ, ಆದ್ರೆ ನಾನು ಡಿಸೆಂಟ್ ಅನ್ಸುವಂತ ಪಿಕ್ಚರ್ಸ್ ಹಾಕಿದ್ರೆ ಅಂತ ಪಿಕ್ಚರ್ಸ್ಗಳನ್ನು ಯಾಕೆ ಒಬ್ಬ ಮಹಿಳಾ ಅಧಿಕಾರಿ ಇನ್ನೊಬ್ಬರಿಗೆ ಕಳಿಸ್ಬೇಕು, ಪುರುಷ ಅಧಿಕಾರಿಗಳಿಗೆ ಒಬ್ಬರಿಗೆ ಇಬ್ಬರಿಗೆ ಮೂವರಿಗೆ, ಈ ಕಳಿಸುವ ಉದ್ದೇಶ ಏನು? ಅದು ಒಂದು ಪ್ರಶ್ನೆ. ಎರಡನೇದು ಸಂಧಾನ, ಇದು ಯಾಕೆ ಇವತ್ತು ಹಾಕಿದೆ ಅಂದ್ರೆ, ಸಂಧಾನ ಸಂಧಾನ ಅಂತ ಎಲ್ಲಿ ನಿಮ್ಮ ಮೀಡಿಯಾಗಳಲ್ಲಿ ಬಂತು? ಅವಾಗ ನನ್ಗೆ ಅನ್ಸ್ತು ಯಾಕೆ ಸಂಧಾನ? ಈಗ ನಾವು ಕೂಡ ನಾನ್ ಕೂಡ ಜೈಲಲ್ಲಿ ತುಂಬಾ ಪವರ್ಫುಲ್ ವ್ಯಕ್ತಿಗಳಿಗೆ ಹೇಗೆ ಇದು ಸಿಗ್ತಾ ಇದೆ ಸೌಲಭ್ಯಗಳು, ಅದನ್ನೆಲ್ಲ ಎಕ್ಸ್ಪೋಸೆ ಮಾಡಿದ್ದೆ ಪರಪ್ಪನಗ್ರಹ ಜೈಲ್ನಲ್ಲಿ. ಅದಾದ ನಂತರನೂ ನಾನು ಅನೇಕ ವಿಷಯಗಳ ಬಗ್ಗೆ ಮಾತಾಡಿದ್ದೀನಿ, ಎಕ್ಸ್ಪೋಸೆ ಮಾಡಿದ್ದೀನಿ, ಆದ್ರೆ ಎಲ್ಲೂ ಕೂಡ ಸಂಧಾನಕ್ಕೆ ಹೋಗಿಲ್ಲ ಯಾರ ಜೊತೆನು. ಸೊ ಈಗ ಸಂಧಾನಕ್ಕೆ ಹೋಗ್ತಾರೆ ಅಂದ್ರೆ ಏನರ್ಥ? ಎಲ್ಲಿದೆ? ಯಾವ ಸರ್ಕಾರಿ ಪುಸ್ತಕದಲ್ಲಿ, ನಿಯಮದಲ್ಲಿ ಒಂದು ಸಲ ಆರೋಪ ಅಥವಾ ಒಂದು ಆರೋಪ ಪಟ್ಟಿ ಕಳಿಸಿದ ಮೇಲೆ ಸಂಧಾನ ಮಾಡ್ಕೋಬಹುದು ಅಂತ ಎಲ್ಲಿದೆ? ಸೊ ಈ ಸಂಧಾನಕ್ಕೆ ಹೋಗ್ತಾರೆ ಅಂದ್ರೆ ಇವ್ರದ್ದು ಅರ್ಥ ಏನು ಅಂದ್ರೆ, ಇವ್ರು ಏನು ಏನು ಮುಚ್ಚಿಟ್ಕೊಳ್ಳಕ್ಕೆ ಪ್ರಯತ್ನಿಸ್ತಾ ಇದಾರೆ? ಇವ್ರ ಬಗ್ಗೆ